ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು ಗೊತ್ತಾಗುತ್ತೆ ಎಂದು ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ರಾಗಿಗುಡ್ಡಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಜಿಹಾದಿ ಮನಸ್ಥಿತಿ ಅವರು ಈ ಕೃತ್ಯ ಎಸಗಿದ್ದಾರೆ ಎಂದು ದೂರಿದರು. ಒಂದು ಭಯದ ವಾತಾವರಣ ಇಲ್ಲಿರುವಂತ ನಾಗರಿಕರು ವಿಶೇಷವಾಗಿ ಇಂದು ನಾಗರಿಕರಿಗೆ ಭಯದ ವಾತಾವರಣ ಅವರು ಯಾವ ಒಂದು ಇಂತ ಒಂದು ದಾಳಿ ಇಂತ ಒಂದು ಗಲಾಟೆ ಇಂತ ಕಲ್ಲು ತೂರಾಟ ಇಂತ ಗಲಾಟೆ ಆಗುವಂತ ಯಾವುದೇ ಒಂದು ಕಲ್ಪನೆ ನೀವು ಇಂತ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ದಾಳಿಯನ್ನು ಮಾಡಿ ಕಲ್ಲು ತೂರಾಟವನ್ನು ಮಾಡಿ ಎಲ್ಲ ಕೆಲವು ಮನೆಗಳಿಗೆ ನುಗ್ಗಿ ಹಲ್ಲೆಯನ್ನು ಮಾಡಿ ಭಯದ ವಾತಾವರಣ ಈ ರೀತಿ ಮಾಡಿದಂತದ್ದು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಮುನ್ನೆಚ್ಚರಿಕೆಯನ್ನು ವಹಿಸಿದ್ದು ಒಂದು ಬಹಳ ಮುಖ್ಯವಾಗಿ ಮತ್ತು ಇದರ ಎಲ್ಲ ಪೂರ್ವಭಾವಿ ತಯಾರಿದ್ದಂಗಿದೆ ಇದೆಲ್ಲ ಆರ್ಗನೈಸ್ ಆಗಿ ಮಾಡಿರುವಂತದ್ದು ಇವತ್ತೆಲ್ಲ ಒಂದು ಕಡೆ ಸರ್ಕಾರ ಸಂಪೂರ್ಣವಾಗಿ ವಿಫಲರಾಗಿ ಇಲ್ಲೂ ಯಾರನಾರ ತಲೆಗೆ ಕಟ್ಟುವಂತ ಪ್ರಯತ್ನ ಯಾವ ಬೇರೆ ಬೇರೆ ಸಂಘಟನೆಗಳ ಮೇಲೆ ತಲೆ ಕಟ್ಟುವಂತದ್ದು ಇದಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂತ ಯಾರು ಜಿಹಾದಿಗಳಿದ್ದರೋ ಅವರನ್ನ ಬಂಧಿಸುವಂತದ್ದು ಕ್ರಮ ವಹಿಸುವಂತದ್ದು ಮಾಡೋದನ್ನ ಬಿಟ್ಟು ಬೇರೆ ಬೇರೆ ರಾಜಕೀಯ ಪ್ರೇರಿತವಾಗಿ ಹೇಳಿಕೆನ ಎಲ್ಲ ಸರ್ಕಾರದಲ್ಲಿರುವಂತ ಮಂತ್ರಿಗಳು ಎಲ್ಲ ವಿವಿಧ ಹೇಳಿಕೆಗಳನ್ನು ರಾಜಕೀಯ ಪ್ರೇರಿತವಾಗಿ ಕೊಡ್ತಿದ್ದಾರೆ. ಹಾಗಾಗಿ ಸತ್ಯವನ್ನು ಮರೆಮಾಚಿ ಮಾಡುವಂಥದ್ದಾಗ್ತಿದೆ. ಹಾಗಾಗಿ ಇಲ್ಲಿನ ನಾಗರಿಕರು ಒಂದೇ ಕೋರಿಕೆ, ನಮ್ಮ ನಿಜಕ್ಕೂ ಭಯದ ವಾತಾವರಣ ಇದೆ, ಭಯದ ವಾತಾವರಣ. ಈ ಭಯದ ವಾತಾವರಣವನ್ನು ಸರಿ ಮಾಡಬೇಕು. ನಮ್ಮ ಭಯವನ್ನು ಯಾವುದೇ ಕಾರಣದಲ್ಲಿ ಇಂಥ ಒಂದು ವಾತಾವರಣದಲ್ಲಿ ಬದುಕೋದು ಕಷ್ಟ ಇದೆ ಅನ್ನೋದನ್ನ ಇಲ್ಲಿನ ನಾಗರಿಕರು ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಕಾರಣ ನಮಗೂ ಅವ್ರಿಗೆ ಏನು ವ್ಯತ್ಯಾಸ ಇಲ್ಲ, ವೈಮನ್ಸ್ ಇಲ್ಲ. ಈ ರೀತಿ ನಮ್ಮ ಮೇಲೆ ಬಂದು ಅಮಾಯಕ ವ್ಯಕ್ತಿಗಳ ಮೇಲೆ ಈ ರೀತಿ ಹಲ್ಲೆಯನ್ನು ಮಾಡ್ತಿರುವಂಥದ್ದು, ಕಲ್ಲು ತೂರಾಟವನ್ನು ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ ಇದೆ? ಸರ್ಕಾರ ಇದು ಬದುಕಿದೆಯಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಿರ್ತದ್ದು ಬಹಳ ಸ್ಪಷ್ಟವಾಗಿದೆ. ಅದು ಸತ್ಯನೂ ಕೂಡ ಆಗಿದೆ. ಸೊ ಇವತ್ತೇನು ಪರಿಸ್ಥಿತಿ ನಿಯಂತ್ರಣ ಆಗಿರೋದ್ರಿಂದ ಪರವಾಗಿಲ್ಲ, ಇದೇನಾದ್ರು ನಿಯಂತ್ರಣ ಆಗಿಲ್ಲದೆ ಇದ್ರೆ ಆ ರೀತಿ ಕೈ ತಪ್ಪು ಹೋಗ್ತಿತ್ತು. ಇಷ್ಟು ಜನ ಅಮಾಯಕರು ತಮ್ಮ ಜೀವನನ್ನೇ ಕಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏನ್ ಬೇಕಾದ್ರೆ ಆಗ್ಬೋದಿತ್ತು. ಅಷ್ಟು ಒಂದು ದೊಡ್ಡ ಗುಂಪು 200ರಿಂದ 250 ಜನ ಒಟ್ಟಾಗಿ ಒಂದು ಗುಂಪಾಗಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಾಗ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯವಿತ್ತು? ಅದೃಷ್ಟವಶಾತ್ ಯಾವುದು ಪ್ರಾಣಕ್ಕೆ ಅಪಾಯ ಆಗಿಲ್ಲ, ಸುಳ್ಳೆ ಆಗಿರುವಂಥದ್ದಿದೆ, ಗಾಯ ಆಗಿರುವಂಥದ್ದಿದೆ, ಭಯದ ವಾತಾವರಣ, ಆಸ್ತಿ ಪಾಸ್ತಿಗಳಿಗೆ ನಷ್ಟ ಮಾಡಿರುವಂಥದ್ದಿದೆ. ಹಾಗಾಗಿ ಇದೆಲ್ಲ ಒಂದು ಕಡೆ ಈ ಒಂದು ಪರಿಸ್ಥಿತಿ ಎಲ್ಲೊಂದು ಕಡೆ ಒಂದು ಮಟ್ಟಕ್ಕೆ ನಿಂತಿರುವಂಥದ್ದು. ಇದಕ್ಕೂ ವಾತಾವರಣ ನೋಡಿದ್ರೆ ಏನು ಬೇಕಾದ್ರೆ ಆಗೋ ಸಾಧ್ಯತೆ ಇತ್ತು. ಇವತ್ತು ಸರ್ಕಾರ ಎಲ್ಲೊಂದು ಕಡೆ ನಿರ್ಲಕ್ಷ್ಯ ವಹಿಸಿರುವಂಥದ್ದು ಇದಕ್ಕೆ ಸಾಕ್ಷಿ ಆಗಿರುವಂಥದ್ದು. ಸರ್ಕಾರ ಇದೆಯೋ ಬದುಕಿದೆಯೋ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಅದು ಪ್ರಕಾರ